हेलो फ्रेंड्स, वेलकम बैक टू माय यूट्यूब चैनल। पोलिस कार मेलिरुव सैरन याके ब्लू अंड रेड लाइट्स ना मात्र उपयोगिसुत्तारे, नीवु तेगेदुकोळ्ळुव ग्यास सिलिंडर्गू कूड एक्सपायरी डेट इरुत्तदे एंदु एष्टु मंदिगे गोत्तु? रात्रिय समयदल्लि आकाशदल्लि विमान होगुवाग रेड अंड ग्रीन लाइट्स ना मत्तु केलवु व्हाइट लाइट्स फ्लाश अंड ब्लिंक आगुत्ता इरुत्तदे, अवुगळ अर्थ एनु अंत निमगे गोत्ता? अष्टे अल्ल, इंतह इन्नष्टु इंट्रेस्टिंग विषयगळ बग्गे ईग ई वीडियोदल्लि तिळिदुकोळ्ळोण। यावुदु मिस् माडदे ई वीडियोन कोनेय तनक नोडि। वीडियो इष्ट आद्रे मात्र चानल्न सब्स्क्राइब माडिकोळ्ळोदु मात्र मरेयबेडि। फ्याक्ट नंबर वन, पोलिस कार मेले रेड अंड ब्लू लाइट्स ना नोडिये इर्तीरा। निमगे यावागलादरू अनिसिदे पोलिस कार मेले याके केवल रेड अंड ब्लू कलर लाइट्स ना मात्रवे यूज माडुत्तारे अंत? ಮೊದಲನೆಯದಾಗಿ ರೆಡ್ ಕಲರ್ ಗೆ ಹೆಚ್ಚು ವೇವ್ ಲೆಂತ್ ಇರುತ್ತದೆ, ಇದರಿಂದ ಎಷ್ಟು ದೂರದಿಂದ ಆದರೂ ಸುಲಭವಾಗಿ ಕಾಣಿಸುತ್ತದೆ, ಮತ್ತು ರೆಡ್ ಕಲರ್ ನೋಡಿದ ಕೂಡಲೇ ನಮ್ಮಲ್ಲಿ ಒಂದು ಡೇಂಜರಸ್ ಸೈನ್ ಅಲರ್ಟ್ನೆಸ್ ಉಂಟಾಗುತ್ತದೆ। ಪೊಲೀಸ್ ಕಾರ್ನ ನೋಡಿದ ಕೂಡಲೇ ನಾವು ಅಲರ್ಟ್ ಆಗಿ ಇರಬೇಕೆಂದು ರೆಡ್ ಕಲರ್ ನ ಆಯ್ಕೆ ಮಾಡಿಕೊಂಡಿದ್ದಾರೆ। ಆದರೆ ಇಲ್ಲಿಯೇ ಒಂದು ಪ್ರಾಬ್ಲಮ್ ಬರುತ್ತದೆ, ಅದು ಏನು ಅಂದ್ರೆ ಬಹುತೇಕ ಎಲ್ಲಾ ವಾಹನಗಳ ಬ್ಯಾಕ್ ಲೈಟ್ಸ್ ರೆಡ್ ಕಲರ್ ನಲ್ಲಿಯೇ ಇರುವುದರಿಂದ ಎರಡಕ್ಕೂ ಕನ್ಫ್ಯೂಷನ್ ಆಗುತ್ತೆ। ಅದಕ್ಕೆಂದೇ ರೆಡ್ ಕಲರ್ ಗೆ ಜೋಡಿಯಾಗಿ ಮತ್ತೊಂದು ಕಲರ್ ನ ಆಡ್ ಮಾಡಿದ್ರೆ ವ್ಯತ್ಯಾಸ ಗೊತ್ತಾಗುತ್ತದೆ। ಆದರೆ ಆಲ್ರೆಡಿ येलो आरेंज व्हाइट लाइट्स अन्नुवुदु वाहनक्के मुंदगडे इरुत्तदे, ग्रीन लाइट्स अन्नु ट्राफिक सिग्नल गळल्ली यूज माड्ता इद्दारे। सो इन्नु उळिद ब्राइट कलर ब्लू कलर मात्रवे, आदरे ब्लू कलर नाइट टाइम मात्रवे चेन्नागि काणिसुत्तदे, डे टाइम अष्टोंदेनु काणिसुवुदिल्ल। सो लाइट न ब्लिंकिंग अथवा फ्लाशिंग माडिदरे स्वल्प अलर्टनेस हेच्चागुत्तदे, अदक्केंदे एरडु लाइट्स न फ्लाश माडुत्ता सेट माडिरुवुदु जरुगिदे। फैक्ट नंबर टू, नोटबुक्स नली मार्जिन्स आगली एम टी स्पेस आगली नोडी याके हीगे खाली आगे बिट्टिदारे एंदु निमगे अनुमान बंदे इरुत्ते। हागे खाली आगे बिट्टिरुवुदक्के ओंदु स्ट्रांग रीजन कूड़ा इदे, अदेनंद्रे हळे कालदल्ली बुक्स न स्टोर माडुवाग इलिगळ काट हेच्चागि इर्तित्तु। साधारणवागि इलिगळु बुक्स न पूर्तियागि तिन्नुवुदिल्ल, केवल एड्रेस न मात्रवे कच्ची तिन्नुत्तवे। ओंदु वेळे एम टी स्पेस न बिडदे अल्लियू कूड मैटर न प्रिंट माडिदरे आ वैल्युबल इनफार्मेशन इलिगळिंद मिस आगुत्तित्तु, अदक्केंदे हीगे मार्जिन्स इडुवुदु अथवा एम्प्टी स्पेस न बिडुवुदु अन्नोदु माड्तारे। फैक्ट नंबर थ्री, ग्यास सिलिंडर अन्नु तेगेदुकोंडाग एल्लरू सह सील सरियागि इदेया, सिलिंडर तूकवागि इदेया इल्वा एंदु मात्रवे चेक माडुत्तारे। आदरे मोस्ट इंपार्टेंट आद सिलिंडर न टेस्टिंग ड्यू डेट अन्नु निम्मल्लि यारादरू चेक माडुत्तीरा? ಸಿಲಿಂಡರ್ ಗೆ ಟೆಸ್ಟಿಂಗ್ ಡ್ಯೂ ಡೇಟ್ ಏನು ಅಂತ ಆಶ್ಚರ್ಯ ಪಡುತ್ತಿದ್ದೀರಾ? ಹೌದು, ಸಿಲಿಂಡರ್ ಗೆ ಡ್ಯೂ ಡೇಟ್ ಅನ್ನೋದು ಒಂದು ಇರುತ್ತೆ, ಆದರೆ ಈ ಎಕ್ಸ್‌ಪೈರಿ ಡೇಟ್ ಗೆ ಮತ್ತು ಡ್ಯೂ ಡೇಟ್ ಗೆ ಸ್ವಲ್ಪ ವ್ಯತ್ಯಾಸ ಇದೆ। ಅದೇನಂದ್ರೆ ಎಕ್ಸ್‌ಪೈರಿ ಡೇಟ್ ಅಂದ್ರೆ ಇನ್ನು ಆ ಡೇಟ್ ನಂತರ ಅದು ಕೆಲಸ ಮಾಡುವುದಿಲ್ಲ ಅಂತ, ಅದೇ ಟೆಸ್ಟಿಂಗ್ ಡ್ಯೂ ಡೇಟ್ ಅಂದ್ರೆ ಆ ಡೇಟ್ ಗೆ ತಪ್ಪದೆ ಟೆಸ್ಟಿಂಗ್ ಗೆ ಕಳುಹಿಸಬೇಕು, ಆ ಟೆಸ್ಟ್ ನಲ್ಲಿ ಫೇಲ್ ಆದ್ರೆ ಆಗ ಆ ಸಿಲಿಂಡರ್ ಕೆಲಸ ಮಾಡುವುದಿಲ್ಲ ಎಂದು ಅರ್ಥ। ಆದರೆ ಈ ಟೆಸ್ಟಿಂಗ್ ಡೇಟ್ ಅನ್ನು ಹೇಗೆ ಚೆಕ್ ಮಾಡುವುದು ಅಂದ್ರೆ ಸಿಲಿಂಡರ್ ನ ಮೇಲ್ಭಾಗದಲ್ಲಿ ನೋಡಿದ್ದೆ ಆದ್ರೆ ತ್ರೀ ವರ್ಟಿಕಲ್ ಸ್ಟೆಪ್ಸ್ ಇರುತ್ತದೆ ಅಲ್ವಾ, ಇದರಲ್ಲಿ ಒಂದರ ಮೇಲೆ ಒಂದು ಕೋಡ್ ಬರೆದು ಇರುತ್ತೆ, ಆ ಕೋಡ್ ನಲ್ಲಿ ABC ಅಥವಾ D ಎಂಬ ನಾಲ್ಕು ಆಲ್ಫಾಬೆಟ್ಸ್ ನಲ್ಲಿ ಯಾವುದೋ ಒಂದು ಇರುತ್ತೆ। A ಅಂದ್ರೆ ಜನವರಿ ಇಂದ ಮಾರ್ಚ್ ವರೆಗೆ, B ಅಂದ್ರೆ ಏಪ್ರಿಲ್ ಇಂದ ಜೂನ್ ವರೆಗೆ, C ಅಂದ್ರೆ ಜುಲೈ ನಿಂದ ಸೆಪ್ಟೆಂಬರ್ ವರೆಗೆ, D ಅಂದ್ರೆ ಅಕ್ಟೋಬರ್ ನಿಂದ ಡಿಸೆಂಬರ್ ವರೆಗೂ ಎಂದು ಅರ್ಥ। ಈ ಆಲ್ಫಾಬೆಟ್ ನಂತರ ಎರಡು ಅಂಕಿಗಳು ಕೂಡ ಇರುತ್ತವೆ, ಇದು ಆಯಾ ವರ್ಷವನ್ನು ತಿಳಿಸುತ್ತೆ। ಫಾರ್ ಎಕ್ಸಾಂಪಲ್, ಈ ಫೋಟೋದಲ್ಲಿ ನೋಡುತ್ತಿರುವ ಹಾಗೆ B13 ಅಂತ ಇದ್ರೆ ಈ ಸಿಲಿಂಡರ್ ನ ಕಂಪಲ್ಸರಿಯಾಗಿ 2013 ಏಪ್ರಿಲ್ ಟು ಜೂನ್ ಮಧ್ಯದಲ್ಲಿ ಟೆಸ್ಟಿಂಗ್ ಗೆ ತೆಗೆದುಕೊಂಡು ಹೋಗಿ ಏನಾದರೂ ಲೀಕ್ಸ್ ಇದೆಯಾ ಎಂದು ಹೈಡ್ರೋ ಟೆಸ್ಟ್ ಮತ್ತು 5 ಟೈಮ್ಸ್ ಮೋರ್ ಪ್ರೆಜರ್ ಇಡುವ ನ್ಯೂಮ್ಯಾಟಿಕ್ ಟೆಸ್ಟ್ ಗಳನ್ನು ಮಾಡುತ್ತಾರೆ। ಈ ಎರಡು ಟೆಸ್ಟ್ ಗಳಲ್ಲಿ ಯಾವುದು ಫೇಲ್ ಆದರೂ ಸಹ ಇನ್ನು ಆ ಸಿಲಿಂಡರ್ ಕೆಲಸ ಮಾಡುವುದಿಲ್ಲ ಅಂತಾನೆ। ಸೋ ಫ್ರೆಂಡ್ಸ್, ಈ ಬಾರಿ ಸಿಲಿಂಡರ್ ತೆಗೆದುಕೊಳ್ಳುವಾಗ ತಪ್ಪದೇ ಈ ಡೇಟ್ ನ ಒಮ್ಮೆ ಚೆಕ್ ಮಾಡಿ। ಫ್ಯಾಕ್ಟ್ ನಂಬರ್ 4, ರಾತ್ರಿಯ ಸಮಯ ಆಕಾಶದತ್ತ ನೋಡುತ್ತಿರುವಾಗ ಯಾವುದಾದರೂ ವಿಮಾನವು ಹೋಗುತ್ತಿರುವಾಗ ಕೆಲವು ರೀತಿಯ ಲೈಟ್ಸ್ ಕಾಣಿಸುತ್ತಾ ಹೊಳೆಯುತ್ತಾ ಇರುತ್ತವೆ, ಅವುಗಳ ಅರ್ಥವೇನು ಎಂದು ಈಗ ತಿಳಿದುಕೊಳ್ಳೋಣ। ಮೊದಲನೆಯದಾಗಿ ಬೀಕಾನ್ ಲೈಟ್, ಇದು ವಿಮಾನದ ಸುತ್ತಲೂ ಕಾಣಿಸುತ್ತದೆ। ಈ ಲೈಟ್ ಆನ್ ನಲ್ಲಿದೆ ಅಂದ್ರೆ ವಿಮಾನದ ಇಂಜಿನ್ ಆನ್ ನಲ್ಲಿದೆ ಎಂದು ಮತ್ತು ವಿಮಾನ ಮೂವ್ ಆಗುತ್ತಿದೆ ಎಂದು ಎಲ್ಲರಿಗೂ ತಿಳಿಸಿ ರನ್ವೇಯಲ್ಲಿ ಯಾರಾದರೂ ಇದ್ದರೆ ಅವರನ್ನು ಅಲರ್ಟ್ ಮಾಡುತ್ತದೆ। ನೆಕ್ಸ್ಟ್, ಪಕ್ಕದಲ್ಲಿರುವ ಸ್ಟ್ರೋಬ್ ಲೈಟ್ಸ್, ಇವು ರನ್ವೇಯನ್ನು ಕ್ರಾಸಿಂಗ್ ಮಾಡುತ್ತಿರುವಾಗ ಯೂಸ್ ಮಾಡುತ್ತಾರೆ, ಅದೇ ಗಾಳಿಯಲ್ಲಿ ಇರುವಾಗ। ಆದ್ರೆ ಈ ಲೈಟ್ಸ್ ತುಂಬಾ ಮೈಲುಗಳ ದೂರದವರೆಗೂ ಕ್ಲಿಯರ್ ಆಗಿ ಬೇರೆ ವಿಮಾನದಲ್ಲಿರುವ ಪೈಲಟ್ ಗಳಿಗೆ ಕಾಣಿಸುವ ಹಾಗೆ ಕೆಲಸ ಮಾಡುತ್ತದೆ। ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಪೊಸಿಷನ್ ಲೈಟ್ಸ್, ಇವನ್ನೇ ಕೊಲ್ಯೂಷನ್ ಲೈಟ್ಸ್ ಎಂದು ಕೂಡ ಕರೆಯುತ್ತಾರೆ। ಇವು ಮೂರು ಬಣ್ಣಗಳಲ್ಲಿ ಇರುತ್ತವೆ, ರೆಡ್ ಲೈಟ್ ಯಾವಾಗಲೂ ಲೆಫ್ಟ್ ವಿಂಗ್ ಮೇಲೆ ಇರುತ್ತದೆ, ಗ್ರೀನ್ ಲೈಟ್ ರೈಟ್ ಸೈಡ್, ವೈಟ್ ಲೈಟ್ ಬ್ಯಾಕ್ ಸೈಡ್ ಇರುತ್ತದೆ। ಇವು ರಾತ್ರಿ ಸಮಯ ಚೆನ್ನಾಗಿ ಯೂಸ್ ಆಗುತ್ತದೆ। ಅದು ಹೇಗೆ ಅಂದ್ರೆ ಪೈಲಟ್ ತನ್ನ ವಿಂಡ್ ಸ್ಕ್ರೀನ್ ಇಂದ ನೋಡುತ್ತಿರುವಾಗ ರೆಡ್ ಲೈಟ್ ಕಾಣಿಸಿದರೆ ತನ್ನ ಮುಂದೆ ಬೇರೆ ವಿಮಾನ ಬಲಗಡೆಯಿಂದ ಎಡಗಡೆಗೆ ಹೋಗುತ್ತಿದೆ ಎಂದು ಆತನಿಗೆ ಅರ್ಥ ಆಗುತ್ತೆ, ಅದೇ ಗ್ರೀನ್ ಲೈಟ್ ಕಾಣಿಸಿದರೆ ಎಡಗಡೆಯಿಂದ ಬಲಗಡೆಗೆ ವಿಮಾನ ಹೋಗುತ್ತಿದೆ ಅಂತ ತಿಳಿಸುತ್ತೆ, ಅದೇ ವೈಟ್ ಲೈಟ್ ಸೈಡ್ ಗೆ ಹೋಗ್ತಾ ಇದ್ರೆ ವಿಮಾನ ಆಲ್ರೆಡಿ ಸೈಡ್ ಗೆ ಹೊರಟು ಹೋಗುತ್ತಿದೆ ಎಂದು ಗೊತ್ತಾಗುತ್ತೆ।
ಒಂದು ವೇಳೆ ಕೇವಲ ರೆಡ್ ಅಂಡ್ ಗ್ರೀನ್ ಲೈಟ್ ಮಾತ್ರವೇ ಕಾಣಿಸಿದರೆ ಬೇರೆ ವಿಮಾನ ತನ್ನತ್ತ ಬರುತ್ತಿದೆ ಎಂದು ಅರ್ಥ ಅದೇ ಮುಂದೆ ವೈಟ್ ಲೈಟ್ ಕಾಣಿಸಿದರೆ ತನ್ನ ಮುಂದೆ ಬೇರೆ ವಿಮಾನ ಹೋಗುತ್ತಿದೆ ಎಂದು ಅರ್ಥ ಈ ವಿಧವಾಗಿ ಪೈಲಟ್ ಲೈಟ್ಸ್ನ ಸಹಾಯದಿಂದ ರಾತ್ರಿಯ ಸಮಯ ನ್ಯಾವಿಗೇಟ್ ಮಾಡುತ್ತಾ ಇರ್ತಾನೆ ಫ್ಯಾಕ್ಟ್ ನಂಬರ್ 5 ಹೆಡ್‌ಫೋನ್ ಜಾಕ್ನ ನೀವು ಗಮನಿಸಿದ್ದೆ ಆದರೆ ರಿಂಗ್ಸ್ ಕಾಣಿಸುತ್ತವೆ ಅದರ ಮೇಲೆ ಎರಡು ರಿಂಗ್ಸ್ ಇದ್ದರೆ ಇನ್ನೊಂದರ ಮೇಲೆ ಮೂರು ರಿಂಗ್ಸ್ ಇರುತ್ತವೆ ಮತ್ತು ಇನ್ನೊಂದರ ಮೇಲೆ ಕೇವಲ ಒಂದೇ ರಿಂಗ್ ಇರುತ್ತದೆ ಇನ್ನು ಅವುಗಳ ಪರ್ಪಸ್ ಅಂಡ್ ಯೂಸ್ ಏನು ಅಂತ ಈಗ ತಿಳಿದುಕೊಳ್ಳೋಣ ಆಕ್ಚುಯಲ್ ಆಗಿ ಹೆಡ್‌ಫೋನ್ ಜಾಕ್ ಮೇಲೆ ಒಂದು ರಿಂಗ್ ಮಾತ್ರವೇ ಇದ್ರೆ ಆ ಹೆಡ್‌ಫೋನ್ ನಿಮಗೆ ಕೇವಲ ಮೋನೋ ಪ್ಲೇಬ್ಯಾಕ್ ಔಟ್‌ಪುಟ್ನ ಮಾತ್ರವೇ ಕೊಡುತ್ತೆ ಅಂದ್ರೆ ಲೆಫ್ಟ್ ಅಂಡ್ ರೈಟ್ ಸೈಡ್ ಸೇಮ್ ಮ್ಯೂಸಿಕ್ ಬರುತ್ತದೆ ಅದೇ ಎರಡು ರಿಂಗ್ಸ್ ಇದ್ದರೆ ಆ ಹೆಡ್‌ಫೋನ್ ಸ್ಟಿರಿಯೋ ಔಟ್‌ಪುಟ್ನ ಕೊಡುತ್ತದೆ ಎಂದು ಅರ್ಥ ಸ್ಟಿರಿಯೋ ಸೌಂಡ್ ಅಂದ್ರೆ ನಿಮಗೇನೇ ಗೊತ್ತಿರುವ ಹಾಗೆ ಥಿಯೇಟರ್ನಲ್ಲಿರುವ ಹಾಗೆ ರೈಟ್ ಅಂಡ್ ಲೆಫ್ಟ್ ಸೈಡ್ ಡಿಫರೆಂಟ್ ಎಫೆಕ್ಟ್ಸ್ ಬರುತ್ತದೆ ಇನ್ನು ಮೂರು ರಿಂಗ್ಸ್ ಇದ್ದರೆ ಸ್ಟಿರಿಯೋ ಎಫೆಕ್ಟ್ನ ಜೊತೆ ಮೈಕ್ರೋಫೋನ್ ಕೂಡ ಆ ಹೆಡ್‌ಫೋನ್ನಲ್ಲಿ ಇದೆ ಎಂದು ಅರ್ಥ ಅಂದ್ರೆ ನೀವು ಆ ಹೆಡ್‌ಫೋನ್ನಲ್ಲಿ ಕಾಲ್ಸ್ನ ಕೂಡ ಅಟೆಂಡ್ ಮಾಡಿ ಮಾತನಾಡಬಹುದು ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದಲ್ಲಿನ ಇಂಟರೆಸ್ಟಿಂಗ್ ಫ್ಯಾಕ್ಟ್ಸ್ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಫ್ಯಾಕ್ಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಗಂಟೆಯನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು